ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಕುಚ್ಚು ಜೊತೆಗೆ ಬೀಡ್ಸ್ನ ಯೂಸ್ ಮಾಡಿಕೊಂಡು ಬಿಗಿನರ್ಸಿಗೆ ಕ್ರೋಶಾ ಕುಚ್ಚು ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಕ್ರೋಶಾ ಕುಚ್ಚು ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ಡಿಸೈನ್ ಮಾಡೋದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಈ ಥರ ಬಿಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದನ್ನು ಬ್ರೈಡಲ್ ಬೀಡ್ಸ್ ಅಂತ ಕೂಡ ಹೇಳ್ತೀವಿ. ದಪ್ಪ ದಪ್ಪ ಬೀಡ್ಸ್ ಬರುತ್ತೆ, ಆ ಥರದ್ದು ಯಾವುದಾದ್ರೂ ಬೀಡ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಬಟ್ ಈ ಥರ ದೊಡ್ಡ ಬೀಡ್ಗಳನ್ನ ತಗೋಬೇಕು ಈ ಡಿಸೈನ್ಗೆ. ಮತ್ತು ನಾನಿಲ್ಲಿ ಆರೆಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ನಾನು ಆರೆಳೆ ದಾರ ಸುತ್ತೋದು ಹೇಗೆ ಅನ್ನೋದು ಕೂಡ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಅದನ್ನು ಚೆಕ್ ಮಾಡಿ ಆರೆಳೆ ದಾರ ಸುತ್ತಿಟ್ಕೋಬೇಕು. ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ಎರಡು ಕಲರ್ ದಾರ, ಹಾಗೇ ಜರಿ ದಾರ, ಮತ್ತು ಕ್ರೋಶಾ ನೀಡಲ್ ನಂಬರ್ 11 ಯೂಸ್ ಮಾಡ್ತಾ ಇದ್ದೀನಿ. ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು 10, 11, 9 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಮತ್ತು ದೊಡ್ಡ ಕಣ್ಣಿನ ಸೂಜಿ ಬೇಕು ಕುಚ್ಚು ಕಟ್ಟೋದಕ್ಕೆ, ಹಾಗೇ ಕತ್ರಿ ಬೇಕು. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ನೋಡಿ, ನಾನು ನಿಮಗೆ ಇವಾಗ ಸೀರೆ ಕಾಂಬಿನೇಷನ್ ತೋರಿಸ್ತಾ ಇದ್ದೀನಿ. ಇದು ಪಿಂಕ್ ಮತ್ತು ರಾಮ ಗ್ರೀನಲ್ಲಿದೆ ಸೀರೆ. ಸೆರಗು ಬಂದು ರಾಮ ಗ್ರೀನ್ ಇದೆ, ಮತ್ತು ಸಾರಿ ಪಿಂಕ್ ಕಲರಲ್ಲಿದೆ, ಗೋಲ್ಡ್ ಮಿಕ್ಸು. ಸೊ ಹಾಗಾಗಿ ನಾವು ಇವಾಗ ಇಲ್ಲಿ ನೋಡಿ, ರಾಮ ಗ್ರೀನ್ ಸೆರಗಿರೋದ್ರಿಂದ ನಾವು ಅದರ ಆಪೋಸಿಟ್ ಕಲ್ಲರ್ನ ತಗೊಳ್ಬೇಕು. ಅಂದರೆ ಪಿಂಕ್ ಕಲ್ಲರಲ್ಲಿ ಫಸ್ಟು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಕ್ರೋಶಾ ಮಾಡೋದಕ್ಕೆ. ಸೊ ಸೇಮ್ ಕಲರ್ನ ನಾವು ಯೂಸ್ ಮಾಡಿದ್ರೆ ಅದು ಕಾಣಿಸೋದಿಲ್ಲ ನಾವು ಕ್ರೋಶಾ ಮಾಡಿರೋದು. ಮತ್ತು ಇದು ಎರಡು ಕಲ್ಲರ್ ತೊಗೊಂಡಿದ್ದೀನಿ ನೋಡಿ, ಇದು ಎರಡು ಕಲ್ಲರಲ್ಲಿ ಪಿಂಕ್ ಕಲ್ಲರ್ ನಾವು ಇವಾಗ ಡಿಸೈನ್ ಮಾಡಬೇಕು. ಕ್ರೋಶಾ ಮಾಡೋದಕ್ಕೆ ಪಿಂಕ್ ಕಲ್ಲರ್ ದಾರ ಸುತ್ತಿಟ್ಕೊಂಡಿದ್ದೀನಿ, ಹಾರೆಳೆ ದಾರನ. ಇವಾಗ ನೋಡಿ, ಇದು ಸೀರೆ ಮೇಲ್ಭಾಗ. ನಾವು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಸೊ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ನೋಡಿ, ನಿಮಗೆ ಇವಾಗ ಹತ್ರದಿಂದ ನೀಟಾಗಿ ತೋರಿಸ್ಕೊಡ್ತೀನಿ. ಸೀರೆನ ಸೀದಾ ನಮ್ಮ ಕಡೆಗೆ ಫ್ರಂಟ್ ಸೈಡ್ ಬರೋ ಥರ ಇಟ್ಕೋಬೇಕು. ನೋಡಿ, ನಾನಿಲ್ಲಿ ದಾರ ತುದಿನ ಏನು ಒಂದು ಚಿಕ್ಕ ಗಂಟು ಹಾಕ್ಕೊಂಡು ಇಟ್ಕೋಬೇಕು. ಅದು ಎಳೆಗಳು ಬಿಚ್ಚೋಗಬಾರ್ದಲ್ಲ, ಅದಕ್ಕೋಸ್ಕರ. ಅದಾದ ನಂತರ ಲೆಫ್ಟ್ ಹ್ಯಾಂಡಿಂದ ದಾರನ ಟೈಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿಯಾಗಿ ನೀಟಾಗಿ ನೋಡಿಕೊಂಡು ಮಾಡ್ಕೋಬೇಕು. ನೋಡಿ, ಲೆಫ್ಟ್ ಹ್ಯಾಂಡಿಂದ ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ಕ್ರೋಶಾ ನಾವು ತಗೊಂಡಿರ್ತೀವಲ್ಲ, ಕ್ರೋಶಾ ನೀಡಲ್ನ ತಗೊಂಡು ಮೊದಲು ದಾರನ ಸೀರೆಗೆ ಲಾಕ್ ಮಾಡಬೇಕು. ಸೊ ಸೀರೆ ಮೇಲ್ಭಾಗದಿಂದ ಸೂಜಿನ ಚುಚ್ಚಿಬಿಟ್ಟು ಕೆಳಗಡೆಯಿಂದ, ನೋಡಿ ಸೂಜಿನ ಈ ರೀತಿ ಚುಚ್ತೀವಲ್ವ ಸೀರೆಗೆ, ಕೆಳಗಡೆಯಿಂದ ದಾರನ ನೀಡಲ್ನಲ್ಲಿ ಸುತ್ತಕೊಂಡು ಅದನ್ನು ಮೇಲು ಕೆಳ್ಕೋಬೇಕು. ಈ ರೀತಿಯಾಗಿ ಮೇಲು ಕೆಳ್ಕೊಂಡು ಪೂರ್ತಿ ದಾರ ಪೂರ್ತಿ ಮೇಲು ಕೆಳ್ಕೋಬೇಕು. ದಾರ ಪೂರ್ತಿ ಮೇಲು ಕೆಳ್ಕೊಂಡಿದ್ದಾದ ನಂತರ ಆ ದಾರನ ಒಂದು ಎರಡು ಗಂಟೆಗಳು ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಸೊ ಆವಾಗ ನಮಗೆ ದಾರ ಟೈಟಾಗಿ ಸೀರೆಗೆ ಕೂತ್ಕೊಳ್ಳುತ್ತೆ. ಅದರಿಂದ ನಮಗೆ ಡಿಸೈನ್ ಬಿಚ್ಚೋಗೋ ಚಾನ್ಸಸ್ ಇರೋದೇ ಇಲ್ಲ. ನೋಡಿ, ಈ ರೀತಿಯಾಗಿ ಒಂದು ಎರಡು ಮೂರು ಗಂಟೆಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಎರಡು ಗಂಟೆಗಳು ಹಾಕ್ಕೊಂಡಿದ್ದೀನಿ, ಎರಡು ಗಂಟೆಗಳು ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡಿದ್ದೀನಿ ನಾನಿಲ್ಲಿ. ಇವಾಗ ನೆಕ್ಸ್ಟು ಮತ್ತೆ ದಾರನ ಲೆಫ್ಟ್ ಹ್ಯಾಂಡಿಂದ ಟೈಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಇವಾಗ ಗಂಟು ಹಾಕ್ಕೊಂಡಿದ್ದೀವಲ್ಲ, ಅದ್ರ ಪಕ್ಕಕ್ಕೆ ಒಂದು ಚೈನ್ ಹಾಕಬೇಕು. ನೋಡಿ, ಅದ್ರ ಪಕ್ಕನೇ ಸೀರೆ ಮೇಲ್ಭಾಗದಿಂದ ಸೂಜಿನ ಚುಚ್ಚಿಬಿಟ್ಟು ಕೆಳಭಾಗದಿಂದ ದಾರನ ಮೇಲು ಕೆತ್ಕೊಂಡು ಈ ರೀತಿಯಾಗಿ ಒಂದು ಚೈನ್ ಹಾಕಬೇಕು. ನೋಡಿ, ದಾರ ಮೇಲೆ ಕೆತ್ಕೊಂಡ್ಮೇಲೆ ಮತ್ತೆ ದಾರನ ನೀಡಲ್ ಸಹಾಯದಿಂದ ದಾರನ ಆ ಏನು ಹೋಲ್ ಇರುತ್ತೆ ಅದರೊಳಗಡೆಯಿಂದ ಮೇಲು ಕೆತ್ಕೋಬೇಕು. ಆವಾಗ ಅದು ಲಾಕ್ ಆಗುತ್ತೆ ನಿಮಗೆ. ನೆಕ್ಸ್ಟು ಚೈನ್ಗಳನ್ನ ಹಾಕಬೇಕು. ನೋಡಿ, ನಾನು ನಿಮಗೆ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ದಾರನ ಸುತ್ತಬಿಟ್ಟು ಅದು ಏನು ಲಾಕ್ ಒಳಗಡೆಯಿಂದ ದಾರನ ಹೇಳ್ಕೊಂಡು ಲಾಕ್ ಮಾಡಬೇಕು. ಸೊ ನಾಲ್ಕು ಚೈನ್ಗಳನ್ನ ಹಾಕಬೇಕು. ಇದನ್ನು ಚೈನ್ ಅಂತ ಕರೀತಾರೆ. ಈ ರೀತಿಯಾಗಿ ನಾಲ್ಕು ಚೈನ್ಗಳನ್ನ ಹಾಕ್ಕೋಬೇಕು. ನಾಲ್ಕು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ನಾನು ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ನಿಧಾನವಾಗೇ ತೋರಿಸ್ತಾ ಇದ್ದೀನಿ, ಏಕೆಂದರೆ ಬಿಗಿನರ್ಸ್ಗಳಿಗೆ ತುಂಬ ಜನರಿಗೆ ಕ್ರೋಶಾ ಮಾಡೋದಕ್ಕೆ ಬರಲ್ಲ ಅಂತ ಇರ್ತಾರೆ. ಸೊ ನಿಧಾನವಾಗಿ ತೋರಿಸಿದ್ರೆ ನೀಟಾಗಿ ನೋಡಿಕೊಂಡು ಅರ್ಥ ಮಾಡ್ಕೋಬೋದು. ಇದು ನೀವು ಫಸ್ಟ್ ಕಲಿಬೇಕಾಗಿರುವಂಥದ್ದು. ನೋಡಿ, ಇವಾಗ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಅಲ್ಲಿಗೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನಾವು ಏನು ದಪ್ಪ ಬೀಡನ್ನ ತಗೊಂಡಿದ್ದೀವಲ್ಲ, ಆ ಬೀಡನ್ನ ನೀಡಲಲ್ಲಿ ಹಾಕ್ಕೊಂಡು
ದಾರದೊಳಗಡೆಗೆ ಹಾಕ್ಕೋಬೇಕು, ದಾರದೊಳಗಡೆಗೆ ಇನ್ಸರ್ಟ್ ಮಾಡಬೇಕು. ಹಾಕ್ಕೊಂಡಿದ್ದಾದಮೇಲೆ ಒಂದು ಲಾಕ್ ಮಾಡಬೇಕು, ಏನು ಬೀಡ್ನ ಲಾಕ್ ಮಾಡಬೇಕು ಫಸ್ಟ್. ಅದಾದ ನಂತರ ನಾವು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ, ಇವಾಗ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕಬೇಕು. ಇವಾಗ ಫಸ್ಟಿಗೆ ನಾಲ್ಕು ಚೈನ್ ಹಾಕಿದ್ವಲ್ಲ, ಅದೇ ರೀತಿಯಾಗಿ ನಾಲ್ಕು ಚೈನ್ಗಳನ್ನ ಹಾಕಬೇಕು. ನೀಡಲಿಂದ ದಾರನ ಸುತ್ತಕೊಂಡು ಮೇಲಕ್ಕೆ ಎತ್ಕೊಳ್ಳೋದು. ಏನು ಅದು ಗಂಟಿರುತ್ತೆ ಅಲ್ಲ, ಅದರೊಳಗಡೆಯಿಂದ ಒಂದೊಂದೇ ಲಾಕ್ನ ಹಾಕ್ಕೊಳ್ತಾ ಹೋಗಬೇಕು. ನಾಲ್ಕು ಚೈನ್ ಹಾಕಿ ನೋಡಿ ನೀವು. ಈ ರೀತಿಯಾಗಿ ಎಷ್ಟೋ ಜನ ಮಾಡ್ತಾರೆ, ಹಿಂಗೆ ತೊಗೊಂಡ್ಬಿಟ್ಟು ನೀಡಲ್ ಎಲ್ಲೋಗುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಡೋದು, ಅವಾಗ ಸೀರೆನಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಕರೆಕ್ಟಾಗಿ ಮೆಷರ್ ಮಾಡಬೇಕು, ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಬಿಟ್ಟು ಕರೆಕ್ಟಾಗಿ ಲಾಕ್ ಮಾಡಬೇಕು. ಸೀರೆನಲ್ಲಿ ರಿಂಕಲ್ಸ್ ಬರದಿರೋ ರೀತಿಯಲ್ಲಿ ಲಾಕ್ ಮಾಡಬೇಕು. ನೀವು ಮುಂದೆ ಸ್ವಲ್ಪ ಹಿಂದೆ ತೊಗೊಂಡ್ರು ಪರವಾಗಿಲ್ಲ, ಮುಂದೆ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಹಿಂದೆ ತೊಗೊಂಡ್ರು ಏನೂ ಆಗಲ್ಲ, ಮುಂದೆ ಹಾಕಿಬಿಟ್ರಿ ಅಂದರೆ ರಿಂಕಲ್ಸ್ ಬಂದುಬಿಡುತ್ತೆ. ಫಸ್ಟ್ ಬೇಸ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ಹಾಳು ಮಾಡಿದ್ರಿ ಅಂದರೆ ಡಿಸೈನ್ ಫುಲ್ಲು ಹಾಳಾಗಿ ಹೋಗಿಬಿಡುತ್ತೆ. ನೋಡಿ, ಇವಾಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಬೇಕು ಫಸ್ಟು, ನಂತರ ಸೀರೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕಬೇಕು. ಸೊ ತುಂಬ ನಿಧಾನವಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ, ನೀಟಾಗಿ ಅರ್ಥ ಆಗಲಿ ಅಂದ್ಬಿಟ್ಟು. ತುಂಬ ಜನರಿಗೆ ಕ್ರೋಷ ಕುಚ್ಚು ಮಾಡೋದು ಹೇಗೆ ಅನ್ನೋದೇ ಬರ್ತಿರಲ್ಲ. ಸೊ ನೀವು ಈ ರೀತಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಕಲ್ತ್ಕೋಬೋದು. ತುಂಬ ಈಸಿಯಾಗಿ ಸಿಂಪಲ್ಲಾಗಿರುವಂಥ ಡಿಸೈನ್ನ ಕಲ್ತ್ಕೊಳ್ಳಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಮುಂದೆ ಹೋದರೆ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ನೀವು ನೀಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ ಹಿಂದೆಗೆ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಅದು. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲಕ್ಕೆ ಎತ್ಕೋಬೇಕು, ನೀಡಲಲ್ಲಿ ಬೀಡನ್ನ ತಗೊಂಡು ಆ ದಾರದೊಳಗಡೆಗೆ ಹಾಕಬೇಕು. ಈ ರೀತಿ ಕೂರಿಸ್ಕೊಂಡು ದಾರದೊಳಗಡೆ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಬಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕಬೇಕು. ಅಂದರೆ ಇಲ್ಲಿ ನಾಲ್ಕು ಚೈನು ಮತ್ತು ಒಂದು ಬೀಡು, ನಾಲ್ಕು ಚೈನು ಒಂದು ಬೀಡು, ಈ ರೀತಿಯಾಗಿ ಬರುತ್ತೆ ಇದು ಡಿಸೈನ್ ನಿಮಗೆ. ಇದು ಬೇಸಿಕ್ ನೀವು ಕಲ್ತ್ಕೋಬೇಕಾಗಿರುವಂಥ ಮೊದಲು ಕ್ರೋಷಾದಲ್ಲಿ ಇದು ಬೇಸಿಕ್ ಡಿಸೈನು. ಮತ್ತು ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈಸಿಯಾಗಿ ಕೂಡ ಇದೆ. ನೋಡ್ತಾ ಇದ್ದೀರಲ್ಲ, ಫಸ್ಟಿಗೆ ನಾಲ್ಕು ಚೈನ್ ಬರುತ್ತೆ, ಆಮೇಲೆ ಒಂದು ಬೀಡ್ ಬರುತ್ತೆ, ಮತ್ತು ನಾಲ್ಕು ಚೈನ್ ಬರುತ್ತೆ, ಮತ್ತು ಒಂದು ಬೀಡ್ ಬರುತ್ತೆ. ಇದೇ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ನ ಪೂರ್ತಿ ಮಾಡ್ಕೋಬೇಕು, ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ, ಇವಾಗ ನಾನು ಮಾಡಿದ್ದಾಗಿದೆ ಎಂಡಿಂಗಲ್ಲಿ. ನೋಡಿ, ಎಂಡಿಂಗು ಒಂದು ಬೀಡ್ ಹಾಕಿ ಲಾಕ್ ಮಾಡಿದ್ದೀನಿ ಸೀರೆಗೆ. ಅದಾದಮೇಲೆ ಒಂದು ಎರಡು ಚೈನ್ಗಳನ್ನ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೀವು ಪ್ರತಿಯೊಂದರಲ್ಲೂ ಇದನ್ನು ಮಿಸ್ ಮಾಡಿದ್ರೆ ಮಾಡಬೇಕು ಎಂಡಿಂಗಲ್ಲಿ. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಾಲ್ಕು ಚೈನು ಒಂದು ಬೀಡು, ನಾಲ್ಕು ಚೈನು ಒಂದು ಬೀಡು, ಈ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು. ಮತ್ತು ಈ ಸಿಂಪಲ್ ಕುಚ್ಚುನಲ್ಲಿ ಈ ರೀತಿ ಬೀಡನ್ನ ಯೂಸ್ ಮಾಡುವಾಗ ಈ ಥರ ಡಿಸೈನ್ ಬೀಡನ್ನ ಯೂಸ್ ಮಾಡಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ದಪ್ಪ ಬೀಡು, ಇದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಬೀಡ್ ನಿಮಗೆ. ಸೊ ಹಾಗಾಗಿ ಆದಷ್ಟು ಈ ಬೀಡನ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಇವಾಗ ನೆಕ್ಸ್ಟು ನಾವು ಇದಕ್ಕೆ ಕುಚ್ಚುಗಳನ್ನ ಕಟ್ಕೊಳೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಕುಚ್ಚು ಹೇಗೆ ಕಟ್ಟೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಹೇಗೆ ಕಟ್ಟೋದು ಅನ್ನೋದು ನಾನು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಕುಚ್ಚು ಕಟ್ಟೋದ್ರಲ್ಲೂ ಕೆಲವೊಂದು ಟಿಪ್ಸ್ಗಳಿರುತ್ತೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಈ ಫೋರ್ ಚೈನ್ ಗ್ಯಾಪ್ ಏನು ಬಂದಿದೆ ಅಲ್ಲ, ಅಲ್ಲಿಗೆ ಕುಚ್ಚುಗಳನ್ನ ಕಟ್ಟಬೇಕು. ನೋಡಿ, ಮೊದಲಿಗೆ ನಾನು ರಾಮ ಗ್ರೀನ್ ಕಲರ್ ದಾರ ತಗೊಂಡಿದ್ದೀನಿ. ಈಗ ನಾಲ್ಕು ಚೈನ್ ಗ್ಯಾಪ್ ಒಳಗಡೆಯಿಂದ ಸೂಜಿನ ಮೇಲಕ್ಕೆ ಎತ್ಕೊಳ್ಳೋಣ. ಮತ್ತು ನಾನಿಲ್ಲಿ 167 ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ದೊಡ್ಡ ಕಣ್ಣಿನ ಸೂಜಿಗೆ 167 ದಾರ ತೊಗೊಂಡಿದ್ದೀನಿ. ನಾವು ಈ ರೀತಿ ಫೋಲ್ಡ್ ಮಾಡಿದಾಗ ಅದು ನಿಮಗೆ 327 ದಾರ ಆಗುತ್ತೆ. ಸೊ ತುಂಬ ದಪ್ಪನಾಗಿ ಕುಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು 327 ದಾರ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ. ಆವಾಗ ಕುಚ್ಚು ನಿಮಗೆ ಫೋಲ್ಡ್ ಆಗೋದಿಲ್ಲ, ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಸಣ್ಣದಾಗಿ ಕಡಿಮೆ ಎಳೆಗಳು ತೊಗೊಂಡ್ರೆ ಕುಚ್ಚು ಲುಕ್ಕೇ ಇರಲ್ಲ.
ಚೆನ್ನಾಗಿ ಕಾಣಿಸೋದು ಇಲ್ಲ ಮತ್ತು ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಮತ್ತು ನಾರ್ಮಲ್ ನೀಡಲ್ಗೆ ನಾನು ಎರಡೆಳೆ ಜರಿದಾರನ ಹಾಕಿಟ್ಕೊಂಡು ಕುಚ್ಚನ್ನು ಟೈಟಾಗಿ ನೀಟಾಗಿ ಕಟ್ಕೊಳ್ಳೋಣ. ಮತ್ತು ನಾನಿಲ್ಲಿ ಎಂಡಿಂಗಲ್ಲಿ ನಾವು ಥ್ರೆಡ್ ಬಿಟ್ಟಿರ್ತೀವಲ್ಲ ಅದನ್ನು ಕೂಡ ಆ ಕುಚ್ಚು ಒಳಗಡೆಗೆ ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ನೀಟಾಗಿ ಆ ರೀತಿ ಕುಚ್ಚು ಒಳಗಡೆ ಕೂರಿಸ್ಕೊಂಡು ಕಟ್ಕೊಂಡ್ಬಿಟ್ರೆ ನಮಗೆ ಅದು ಬಿಚ್ಚೋಗೋ ಚಾನ್ಸಸ್ಸೇ ಇರೋದಿಲ್ಲ ಅಲ್ಲ. ಮತ್ತು ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಗ್ಲೂ ಹಾಕಿ ಅಂಟಿಸ್ಬೇಕು ಆ ಥರ ಏನೂ ಇರೋದಿಲ್ಲ. ನೋಡಿ, ಒಂದು ಎರಡು ಮೂರು ಸುತ್ತು ಸುತ್ತಕೊಂಡು ಮತ್ತು ಒಂದು ಎರಡು ಮೂರು ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕುಚ್ಚನ್ನ ಕಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಗಂಟು ಹಾಕ್ಕೋಬೇಕು. ನೀಟಾಗಿ ಟೈಟಾಗಿ ಕುಚ್ಚು ಬಿಚ್ಚೋಗ್ದಿರೋ ಥರ ಟೈಟಾಗಿ ಕಟ್ಕೋಬೇಕು. ಅದಾದ ನಂತರ ಎಲ್ಲ ಒಂದು ಎರಡು ಮೂರು ಗಂಟುಗಳನ್ನ ಹಾಕ್ಕೊಂಡು ನೀಟಾಗಿ ಟೈಟಾಗಿ ಕಟ್ಕೊಳ್ತೀವಲ್ಲ, ಇವಾಗ ಜರಿದಾರದ ಗಂಟುಗಳು ಹಾಕಿರ್ತೀವಲ್ಲ ಕುಚ್ಚಿಗೆ, ಆ ಗಂಟು ಒಳಗಡೆ ನಾವು ಸೂಜಿನ ಈ ರೀತಿ ಕೆಳಗೆತ್ಕೊಂಡ್ಬಿಡೋಣ. ಆವಾಗ ನಮಗೆ ಆ ಜರಿದಾರ ಬಿಚ್ಚೋಗೋ ಚಾನ್ಸಸ್ ಇರಲ್ಲ. ಯಾಕೆಂದರೆ ನಾವು ಗಂಟು ಹಾಕಿಬಿಟ್ಟು ಆ ಗಂಟು ತುದಿ ಕಟ್ ಮಾಡಿದ್ರೆ ಜರಿದಾರ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ, ಖಂಡಿತ ಇರುತ್ತೆ. ನೀವು ಯಾವುದೇ ಕುಚ್ಚು ಕಟ್ಟುವಾಗಲೂ ಈ ರೀತಿ ಮಾಡ್ಕೊಳ್ಳಿ, ನಿಮಗೆ ಕುಚ್ಚು ಬಿಚ್ಚೋಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು ಇದನ್ನು ಮರಿಬೇಡಿ. ಸೊ ಈ ಥರ ಬೇಸಿಕ್ ಟಿಪ್ಸ್ಗಳಿರುತ್ತೆ. ಮತ್ತು ನಾನಿಲ್ಲಿ ನಾಲ್ಕು ಕುಚ್ಚು ಒಂದು ಕಲರು, ಮೂರು ಕುಚ್ಚು ಒಂದು ಕಲರ್, ಅಂದರೆ ರಾಮಗ್ರೀನಲ್ಲಿ ನಾಲ್ಕು ಕುಚ್ಚು ಮತ್ತು ಪಿಂಕಲ್ಲಿ ಮೂರು ಕುಚ್ಚು, ಈ ರೀತಿಯಾಗಿ ಕಲರ್ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ನಾಲ್ಕು ಕುಚ್ಚು ಒಂದು, ಮೂರು ಕುಚ್ಚು ಒಂದು, ನಾಲ್ಕು ಕುಚ್ಚು ಒಂದು, ಮೂರು ಕುಚ್ಚು ಒಂದು, ಈ ರೀತಿಯಾಗಿ ನಾನು ಕಲರ್ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲೇ ನಿಮಗೆ ಕೆಲವೊಂದು ಸ್ಯಾಂಪಲ್ಸ್ನ ತೋರಿಸ್ತೀನಿ, ಹೇಗಿದೆ, ಹೇಗೆ ಮಾಡ್ಕೋಬೋದು ಕಾಂಬಿನೇಷನ್ ಅನ್ನೋದನ್ನು ನೀವು ನೋಡಿ, ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿದೆ ಅನ್ನೋದು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.